ಪ್ರಿಯ ವೀಕ್ಷಕರೇ, ಅಣ್ಣಾ ಡಾಕ್ಟರ್ ರಾಜ್ಕುಮಾರ್ ಅವರ ಬದುಕೇ ಒಂದು ವಿಶ್ವವಿದ್ಯಾಲಯದಂತೆ. ಅಣ್ಣವರ ಆದರ್ಶ ಬದುಕಿನ ಪುಟಗಳನ್ನು ತಿರುವಿದರೆ ಅಗಾಧ ಅನುಭವಗಳ ಅಧ್ಯಯನಗಳಿವೆ. ಒಂದೊಂದು ಅಧ್ಯಯನದ ಅಂತರಂಗದಲ್ಲೂ ಅವಿಸ್ಮರಣೀಯ ಅಂಶಗಳಿವೆ. ಡಾಕ್ಟರ್ ರಾಜ್ಕುಮಾರ್ ಅವರ ನಡೆ, ನುಡಿ, ಸಾಂದರ್ಭಿಕ ಸನ್ನಿವೇಶಗಳಲ್ಲಿ ಅವರು ಸಾಗುವ ಸನ್ಮಾರ್ಗಗಳು ಅವಿಸ್ಮರಣೀಯವಾದದ್ದು. ಬಡತನ ಮತ್ತು ಸಿರಿತನದ ನಡುವೆ ಸಂಯಮದಿಂದ ಸಾಗಿದ್ದು ಸಕಾರ ಮೂರ್ತಿ ಡಾಕ್ಟರ್ ರಾಜ್ಕುಮಾರ್. ಬಡತನದ ಬೇಗುದಿಯ ಬಿಸಿಯನ್ನು ಬಸಿದುಕೊಂಡು ಸಿರಿತನದ ಸರಹದ್ದು ಸೇರಿದರೂ ಸರಳ ಮತ್ತು ಸಂಯಮದಿಂದ ಸಾಗಿ ಬಂದವರು ಡಾಕ್ಟರ್ ರಾಜ್ಕುಮಾರ್. ನೊಂದ ಜೀವವನ್ನು ತಮ್ಮದೆಂದು ಭಾವಿಸಿಕೊಂಡವರು ಡಾಕ್ಟರ್ ರಾಜ್ಕುಮಾರ್. ಓಕೆ ವೀಕ್ಷಕರೇ, ವಿಚಾರಕ್ಕೆ ಬರುವುದಾದರೆ ಅದು ಶಿವರಾಜ್ಕುಮಾರ್ ಮತ್ತು ಗೀತಾ ಶಿವರಾಜ್ಕುಮಾರ್ ಅವರ ಭವ್ಯವಾದ ಮದುವೆಯ ಸಮಾರಂಭ. ದಿನಾಂಕ 19/5/1986 ಬೆಂಗಳೂರು ಅರಮನೆಯಲ್ಲಿ ಅದ್ದೂರಿ ಮದುವೆ ಸಂಭ್ರಮ. ಈ ಮದುವೆಗೆ ಲಕ್ಷಾಂತರ ಜನ ಮುಗಿಬಿದ್ದು ಬಂದಿದ್ದರು. ಡಾಕ್ಟರ್ ರಾಜ್ಕುಮಾರ್ ಮತ್ತು ಇತರೆ ಕಲಾವಿದರನ್ನು ನೋಡುವ ಹಂಬಲ ಜನರಿಗೆ ಒಂದೆಡೆಯಾದರೆ, ರಾಜಪುತ್ರ ಶಿವಣ್ಣನ ಮದುವೆಯ ಅದ್ದೂರಿತನವನ್ನು ನೋಡಬೇಕೆಂಬ ಕಾತರ ಹಲವರದು. ಜನಸಾಗರದ ಸಂಗಮ ಅರಮನೆ ಮೈದಾನದಲ್ಲಿ ಆವರಿಸುತ್ತಲೇ ಇತ್ತು. ಜನರನ್ನು ಕಂಟ್ರೋಲ್ ಮಾಡಲು ಪೊಲೀಸರು ಹರಸಾಹಸ ಮಾಡುತ್ತಿದ್ದರು. ಯಾವುದೇ ಕಾರಣಕ್ಕೂ ಲಾಠಿ ಚಾರ್ಜ್ ಮಾಡಬಾರದೆಂಬ ತಾಕೀತು ಡಾಕ್ಟರ್ ರಾಜ್ಕುಮಾರ್ ಮತ್ತು ಬಂಗಾರಪ್ಪನವರದಾಗಿತ್ತು. ಹಾಗಾಗಿ ಜನಜಂಗುಳಿಯ ಜಮೆಯಾಗುತ್ತಲೇ ಇತ್ತು. ಸರ್ವರಿಗೂ ಊಟದ ವ್ಯವಸ್ಥೆ ಮಾಡಿದ್ದರೂ ಸಹ ಜನಜಂಗುಳಿಯ ಜಂಜಾಟದಲ್ಲಿ ಕೆಲವರು ಊಟ ಮಾಡಲು ಆಗಲಿಲ್ಲ. ಅಸಲು ಅಲ್ಲಿ ಊಟಕ್ಕಿಂತ ಮದುವೆಯ ಸಂಭ್ರಮವೇ ಮೈಸೆಳೆದಿತ್ತು. ಕೆಲವರಿಗೆ ಊಟ ಸಿಗಲಿಲ್ಲ ಎಂಬ ವಿಚಾರ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ತಲುಪಿತು. ಎಷ್ಟೋ ಜನ ಊಟ ಮಾಡದೆ ವಾಪಸ್ ಹೋಗಿರುವಾಗ ನಾ ಹೇಗೆ ಊಟ ಮಾಡಲಿ ಎಂಬ ನಿರ್ಧಾರವನ್ನು ಡಾಕ್ಟರ್ ರಾಜ್ಕುಮಾರ್ ತೆಗೆದುಕೊಂಡರು. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ವಿಶೇಷವಾದ ಊಟದ ವ್ಯವಸ್ಥೆ ಇದ್ದರೂ ಸಹ ಅಣ್ಣವರು ಊಟ ಮಾಡುವ ಮನಸ್ಸು ಮಾಡಲಿಲ್ಲ. ಹಲವರು ಹಸಿದು ಹೋಗಿದ್ದಾರೆ, ನಾನು ಊಟ ಮಾಡುವುದಿಲ್ಲ ಎಂಬುದು ಅವರ ಅಚಲ ನಿರ್ಧಾರವಾಗಿತ್ತು. ಈಗ ಹೇಳಿ, ಅಣ್ಣವರ ಮಾನವೀಯ ಮನಸ್ಥಿತಿ ಮತ್ತು ಆತ್ಮೀಯತೆಯ ಅಂತಃಕರಣ ಅಗಾಧವಾದದ್ದಲ್ಲವೇ? ಬಂದ ಜನ ಊಟ ಮಾಡದಿದ್ದಾಗ ನಾ ಹೇಗೆ ಊಟ ಮಾಡಲಿ ಎಂಬ ಅವರ ಅಪ್ಪಟ ಅಭಿಮಾನ, ಜನರೆಡೆಗಿನ ಅವರ ಕಾಳಜಿ, ಕಳಕಳಿ ಎದ್ದು ಕಾಣುತ್ತಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರ ನಿಸ್ವಾರ್ಥದ ನಡೆ, ಜನಮನದೆಡೆಗಿನ ಅವರ ಪ್ರೀತಿ, ಎಲ್ಲವೂ ಆದರ್ಶಮಯ. ಏನಂತೀರಾ ವೀಕ್ಷಕರೇ? ಇಂತಹ ಅಪರೂಪದ ವಿಶೇಷವಾದ ವಿಚಾರಗಳಿಗೆ ನೀವು ರಾ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲೇಬೇಕು ಎಂಬುದು ನಮ್ಮ ವಿನಮ್ರ ವಿನಂತಿ.